ಶಿರಿಯಾರ ಗ್ರಾಮದ ಶ್ರೀ ಚಿತ್ತೇರಿ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದಲ್ಲಿ December 13 ನಡೆದ ಸದರ್ಪಣಂ ಕಾರ್ಯಕ್ರಮದಲ್ಲಿ ಶ್ರೀ ರಾಮಚಂದ್ರಾಪುರ ಮಠದ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ಆಶೀರ್ವಚನ ನೀಡಿದರು. ಬೆಳಿಗ್ಗೆಯಿಂದ ಶ್ರೀ ಕ್ಷೇತ್ರದಲ್ಲಿ ಶ್ರೀ ಗುರು ಗಣೇಶ ಪೂಜೆ, ಪುಣ್ಯಾಹ, ಮಹಾಗಣಪತಿ ಹೋಮ, ನಾಗದೇವರ ಅಧಿವಾಸ ಹೋಮ, ರುದ್ರ ಹೋಮ, ಅಧಿವಾಸ ಹೋಮ, ಪೂರ್ಣಾಹುತಿ, ಕುಂಭಾಭಿಷೇಕ, ಮಹಾಪೂಜೆ, ಪ್ರಸಾದ ವಿತರಣೆ, ಶ್ರೀ ಗುರು ಭಿಕ್ಷಾ ಪಾದುಕಾ ಪೂಜೆ, ಚಂದ್ರಶೇಖರ ಕೆದ್ಲಾಯ ಮತ್ತು ಬಳಗದವರಿಂದ ಸಂಗೀತ ಮತ್ತಿತರ ಕಾರ್ಯಕ್ರಮಗಳು ನಡೆದವು. ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಶ್ರೀ ಮಜ್ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ಆಶೀರ್ವಚನವನ್ನು ನೀಡಿದರು. ಜೀವನ ಶೆಟ್ಟರು, ನವೀನ ಶೆಟ್ಟರು ಅಥವಾ ನೂತನ ಶೆಟ್ಟರು ಇವರ ಮನಸ್ಸಲ್ಲಿ ಇದ್ದೇನು ಅಂದ್ರೆ, ಈ ದೇವಸ್ಥಾನ ಯಾವಾಗಲೂ ಉಳ್ಕೊಂಡು ಬೆಳ್ಕೊಂಡು ಬರಬೇಕು. ದೇವಸ್ಥಾನದ ಪೂಜೆ ನಿಲ್ಲಬಾರ್ದು, ದೇವಸ್ಥಾನದ ಧರ್ಮ ಕರ್ಮಗಳು ಸ್ಥಗಿತವಾಗಬಾರ್ದು. ಸದಾಕಾಲವೂ ದೀಪ ಆರದೆ, ಈ ಸರಿಯಾರ ಅಂದ್ರೆ ಆರದ ಸರಿ ಅಂತ ಹೇಳಿದ ಹಾಗೆ, ದೀಪ ಆರದೆ ಪೂಜೆ ನಿಲ್ಲದೆ ಶಾಶ್ವತವಾಗಿ ವ್ಯವಸ್ಥೆ ಮುಂದುವರ್ಕೊಂಡು ಬರಬೇಕು ಎಂಬುದಕ್ಕೆ ಅವರು ಮಾಡಿದ ಚಿಂತನೆಯ ಫಲವೇ ಈ ಕಾರ್ಯಕ್ರಮ. ಇದು ಅವರ ಒಂದು ಪ್ರತಿಷ್ಠೆ, ಪ್ರಸಿದ್ಧಿ ಇಂತಹ ಒಂದು ಕಾರಣಕ್ಕೋಸ್ಕರ ಮಾಡಿರ್ತಕ್ಕಂಥದ್ದಲ್ಲ, ಶುದ್ಧವಾದ ಮನಸ್ಸಿನಿಂದ. ಇದು ಹೇಗೆ ಶಾಶ್ವತವಾಗಿ ನಡ್ಕೊಂಡು ಬರ್ತದೆ ಮುಂದಿನ ಕಾಲದಲ್ಲಿ ಎಂಬುದನ್ನು ಚಿಂತಿಸಿ ಶಾಶ್ವತವಾದ ಒಂದು ಸಂಸ್ಥೆಯ ಕೈಯಲ್ಲಿ ಇದನ್ನು ಕೊಟ್ಟರೆ ಇದು ನಿಲ್ಲದೆ ನಡ್ಕೊಂಡು ಬರಬಹುದು ಎನ್ನುವ ಭಾವದಲ್ಲಿ ನಿಷ್ಕಾಮವಾಗಿ ಅವರು ಸಮರ್ಪಣೆ ಮಾಡಿರತಕ್ಕಂಥದ್ದು, ಸ್ವೀಕಾರ ಮಾಡಿದ್ದು ಕೂಡ ಹಾಗೆಯೇ ನಿಷ್ಕಾಮವಾಗಿ ಸ್ವೀಕಾರ ಮಾಡಿರುವಂಥದ್ದು. ಮಠ ಇದನ್ನು ಸ್ವೀಕರಿಸುವಾಗ ಇದನ್ನೊಂದು ಆಸ್ತಿ ಎಂಬುದಾಗಿ ಮಠ ಸ್ವೀಕಾರ ಮಾಡಿರುವಂಥದ್ದಲ್ಲ, ಒಂದಿಷ್ಟು ಭೂಮಿ ಅಥವಾ ಒಂದಿಷ್ಟು ಸೊತ್ತು ಅಲ್ವೇ ಅಲ್ಲ. ಜೀವನ ಶೆಟ್ಟರ ಭಾಷೆಯಲ್ಲಿ ಹೇಳೋದಾದ್ರೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ. ದೇವಸ್ಥಾನಕ್ಕೆ, ದೇವರಿಗೆ ಅಥವಾ ದೇವರ ಸುವಸ್ತುಗಳಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವ? ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಮಾರುಕಟ್ಟೆಯಲ್ಲಿ ಅದರ ಬೆಲೆ ಬೆಲೆ ಅಲ್ಲ, ಆ ಬೆಲೆ ಬೆಲೆಯಲ್ಲ. ಹೃದಯದಲ್ಲಿ ಬೆಲೆಯೇ ಅದರ ನಿಜವಾಗಿರ್ತಕ್ಕಂಥ ಬೆಲೆ ಅದು. ಹಾಗಾಗಿ ಅಂಥದ್ದದು ಅಂತ. ಹಾಗಾಗಿ ಮಠ ಸ್ವೀಕಾರ ಮಾಡುವಾಗ ಮಠಕ್ಕೊಂದು ಆಸ್ತಿ ಆಯಿತು ಅನ್ನೋ ಕಾರಣ ಅಲ್ಲ ಅದು. ಯಾಕೆಂದರೆ ಮಠಕ್ಕೆ ಆಸ್ತಿಯ ಕೊರತೆ ಇಲ್ಲ ಅಥವಾ ಸೊತ್ತಿನ ಕೊರತೆ ಮಠಕ್ಕೆ ಇಲ್ಲ. ಇವತ್ತಿನ ಇತ್ತೀಚಿನ ಸಂದರ್ಭಗಳು ಹೇಗಿದೆ ಅಂದರೆ, ನಾವು ಎಲ್ಲವನ್ನೂ ಬಿಟ್ಟು ಕೊಡ್ತಾ ಇದ್ದೇವೆ. ಯಾಕೆಂದರೆ ಒಂದ್ಯಾವುದಾದ್ರೂ ಅತ್ಯಂತ ದೊಡ್ಡ ಮಹತ್ ಕಾರ್ಯವನ್ನು ಸಮಾಜಕ್ಕೆ ಮಾಡಿಬಿಡಬೇಕು, ಅದು ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ, ಒಂದು ಕಾರ್ಯವನ್ನು ಮಾಡಿಬಿಡಬೇಕು. ಆ ಕಾರ್ಯವನ್ನು ಮಾಡುವಂತ ಒಂದು ಭರದಲ್ಲಿ, ಆ ಧಾವಂತದಲ್ಲಿ ಉಳಿದ ಸಂಸ್ಥೆಗಳನ್ನು, ಎಷ್ಟೋ ಸಂಸ್ಥೆಗಳನ್ನು ಬಿಟ್ಟುಕೊಡ್ತಾ ಇರತಕ್ಕಂಥ ಒಂದು ಸಂದರ್ಭ. ಹಾಗಾದ್ರೆ ಇದನ್ನು ಯಾಕೆ ನಾವು ಸ್ವೀಕಾರ ಮಾಡುದು ಅಂದ್ರೆ, ಆ ಶುದ್ಧ ಮನಸ್ಸನ್ನು ನೋಡಿ ಅಂತ. ಆ ಶುದ್ಧ ಮನಸ್ಸನ್ನು ನೋಡಿ, ಇದು ನಡ್ಕೊಂಡು ಬರಬೇಕು ಯಾವಾಗಲೂ. ದೀಪ ಆರಬಾರದು ಇಲ್ಲಿ ಎಂಬ ಒಂದು ಪವಿತ್ರ ಭಾವ ಇದೆಯಲ್ಲ, ನಮ್ಮನ್ನು ತೋರಿಸ್ ಸ್ಪಂದಿಸಬೇಕು ಅದಕ್ಕೆ. ನಮ್ಮನ್ನು ಈ ಮಠವನ್ನು ಯಾಕೆ ಶಂಕರವರು ಸ್ಥಾಪನೆ ಮಾಡಿದ್ದು ಅಂದ್ರೆ, ಪ್ರಪಂಚದಲ್ಲಿ ಧರ್ಮ ಕರ್ಮಗಳು ನಡೀಬೇಕು, ನಿಲ್ಲಬಾರದು ಎಂಬ ಕಾರಣಕ್ಕೆ ಸ್ಥಾನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅಂಥದ್ದೊಂದು ಶುದ್ಧ ಸಂಕಲ್ಪಕ್ಕೆ, ಶುದ್ಧ ಭಾವಕ್ಕೆ ನಾವು ಮರ್ಯಾದೆ ಕೊಡಬೇಕು, ಬೆಲೆ ಕೊಡಬೇಕು ಎಂಬ ಒಂದು ಭಾವ ನಮ್ಮಲ್ಲಿರ್ತಕ್ಕಂಥದ್ದು. ವಿದ್ವಾಂಸರಾದ ಪಾದೆಕಲ್ಲು ವಿಷ್ಣು ಭಟ್ ಅವರು ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಈಗ ಇಲ್ಲಿ ಊರಿನವರು ಸೇರಿದ್ದಾರೆ, ಭಕ್ತರು ಸೇರಿದ್ದಾರೆ, ಗುರುಮಠದ ಶಿಷ್ಯ ವೃಂದದವರು ಸೇರಿದ್ದಾರೆ. ಮುಂದಿನ ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿ ನಡೀಬೇಕೆಂಬಂತಹದ್ದು ಎಲ್ಲರ ಅಪೇಕ್ಷೆ. ಆದ್ದರಿಂದ ಎಲ್ಲರೂ ಏಕಮನಸ್ಕರಾಗಿದ್ದಾರೆ, ಎಲ್ಲರೂ ಒಂದೇ ಮನಸ್ಸಿನಿಂದ ಇದ್ದಾರೆ. ಇಲ್ಲಿ ಗುರುಪೀಠದ ಪರಂಪರೆಗೆ ಸೇರಿದಂತಹ ಶಿಷ್ಯವೃಂದ, ಈ ಊರಿನ ಸಮಸ್ತ ಜನ, ಇವರೆಲ್ಲರೂ ಏಕಮನಸ್ಕರಾಗಿದ್ದಾರೆ, ಒಂದೇ ಮನಸ್ಸಿನಿಂದ ಇದ್ದಾರೆ. ಅದರ ಅರ್ಥ ಏನು? ಎಲ್ಲರಿಗೂ ಒಳಿತ ಆಗಬೇಕು, ಮಠಕ್ಕೆ ಒಳಿತ ಆಗಬೇಕು ಎಂಬಂತಹ ದೃಷ್ಟಿಯಿಂದ ಇದನ್ನು ಅರ್ಪಣೆ ಮಾಡಿದಂತಹದ್ದಲ್ಲ, ಲೋಕಕ್ಕೆ ಒಳಿತ ಆಗಬೇಕು ಎಂಬಂತಹ ದೃಷ್ಟಿಯಿಂದ ಅರ್ಪಣೆ ಮಾಡಿದಂತಹದ್ದು. ಮಠಕ್ಕೆ ಒಳ್ಳೆಯದಾಗಬೇಕು ಎಂಬಂತಹ ದೃಷ್ಟಿಯಿಂದ ಹಾಗಾದ್ರೆ ಈ ದೇವಸ್ಥಾನ ಮಠದ ವ್ಯವಸ್ಥೆಗೆ ಬರಲಿ ಎಂಬುದಾಗಿ ಹೇಳಿದಂತಹದ್ದಲ್ಲ, ಹಾಗೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ನಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬಂತಹದ್ದೇ ನಮ್ಮ ಪ್ರಾರ್ಥನೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಕೊಳಕೆ ಬೈಲು ವಿಶಾಲಾಕ್ಷಿ ವಿ ಶೆಟ್ಟಿ, ಕೊಳಕೆ ಬೈಲು ಜೀವನ್ ಶೆಟ್ಟಿ, ಕೊಳಕೆ ಬೈಲು ಶ್ರೀಮತಿ ನೂತನ ಶೆಟ್ಟಿ, ಕೊಳಕೆ ಬೈಲು ನವೀನ್ ಶೆಟ್ಟಿ, ಭಾಸ್ಕರ ಶೆಟ್ಟಿ, ಕೊಳಕೆ ಬೈಲು ಮೂರು ಮನೆಯವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಗ್ರಾಮಸ್ಥರು